हेलो फ्रेंड्स, गुड मॉर्निंग, वेलकम बैक टू अशुस किचन एंड ब्लॉग्स इन कन्नड। नोड़ी इत बे 6:45-7 आगे इशु चेना गाड़ी बरता हो रे आसन रईज नोड़ोदे तुम खुशी आगता नान हिंदे दिन तोर्स हाँ इडली कड़दिटे चेना फर्मेंट आगे अब हुक्की बंद हुक्की बंद सो अदनेल सेटल नानू ಈ ಕಡೆ ನೋಡಿ ಬಂದ ತಕ್ಷಣ ಕಿಚನಲ್ಲಿ ಒಂದು ಕಡೆ ಹಾಲು ಇಟ್ಟಿದ್ದೀನಿ ಅರಶಿನ ಹಾಲು ಮಾಡೋದಕ್ಕೆ ಇದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆ ಮತ್ತು ಒಂದು ಚಿಟಿಕೆ ಅರಶಿನ ಹಾಕಬೇಕು ಕಫ ಗಿಫ ಏನೇ ಪ್ರಾಬ್ಲಮ್ ಇದ್ದರೂ ಇದರಲ್ಲಿ ಕಡಿಮೆ ಆಗುತ್ತೆ ಇದೊಂದು ಟಿಪ್ಸ್ ನಿಮಗೆ ಮತ್ತು ಇದು ಅಲ್ಯೂಮಿನಿಯಂ ಪಾತ್ರೆಗೆ ನೀವು ಲೆಮನ್ ಹಾಕೋದ್ರಿಂದ ಅದು ಬಿಸಿ ಮಾಡಿದಾಗ ನಿಮಗೆ ಆ ಬ್ಲ್ಯಾಕ್ ಪಾರ್ಟಿಕಲ್ಸ್ ಇದೆಯಲ್ಲ ಅದೆಲ್ಲ ಹೋಗುತ್ತೆ ಹೊಸ ಪಾತ್ರೆ ಥರ ಆಗುತ್ತೆ ನೋಡಿ ಅರಶಿನ ಹಾಲು ರೆಡಿ ಆಯಿತು ಇಡ್ಲಿ ಮಾಡಿದ್ದೆ ಬಿಸಿ ಬಿಸಿ ಸಾಂಬಾರ್ ಇಟ್ಕೊಟ್ಟೆ ಹಸ್ಬೆಂಡ್ಗೆ ಮಗುಗೂ ತಿನ್ನಿಸ್ಬಿಟ್ಟೆ ನಂದು ಸ್ಯಾಟರ್ಡೇ ವ್ಲಾಗ್ ತುಂಬ ಸಿಂಪಲ್ ಆಗಿತ್ತು ಫ್ರೆಂಡ್ಸ್ ಯಾಕಂದರೆ ಹಿಟ್ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ನಲ್ವ ನಾನು ಸೊ ರೆಡಿ ಇಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಗ ಬೇಗ ಆಯ್ತು ಹಸ್ಬೆಂಡ್ ಮತ್ತು ಮಗು ಇವಾಗ ಕೆಲಸಕ್ಕೆ ಹೋದರು ಮಗುನ ಸ್ಕೂಲಿಗೆ ಬಿಟ್ಬಿಟ್ಬೇಡ ಅವ್ರು ಕೆಲಸಕ್ಕೆ ಹೋಗ್ತಾರೆ ನನ್ನ ವಾಯ್ಸ್ ನಿಮಗೆ ಸರಿಯಾಗಿ ಕೇಳಿಸ್ತಾ ಇರ್ಬೋದು ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದಿದ್ದು ಇವಾಗ ಅವರಿಬ್ಬರು ಹೋದ್ರಲ್ವ ಸೊ ನಾನೇ ಮಾತಾಡ್ತಾ ಇದ್ದೀನಿ ನೋಡಿ ಅವರಿಬ್ಬರಿಗೂ ಇಡ್ಲಿ ಮಾಡಿಕೊಟ್ಟೆ ನಂಗೆ ದೋಸೆ ಇಷ್ಟ ಸೊ ನಾನು ದೋಸೆ ಮಾಡ್ಕೊಂತಾ ಇದ್ದೀನಿ ನನಗೆ ನಾರ್ಮಲ್ ಕಾಫ್ ಆಗಿತ್ತು ಅಂದ್ರೆ ಜನರಲ್ ಆಗಿ ಕ್ಲೈಮೇಟ್ ಚೇಂಜ್ ಆದಾಗ ಆಗುತ್ತಲ್ಲ ಅದೇ ಅಂದ್ರೆ ತುಂಬಾ ಆಗ್ಬಿಟ್ಟಿತ್ತು ಕಫ ಎಲ್ಲ ಆಗ್ಬಿಟ್ಟಿತ್ತು ಅದೇ ಪ್ರಾಬ್ಲಮ್ ನಿನ್ನೆ ಹಸ್ಬೆಂಡ್ ಆಂಟಿಬಯೋಟಿಕ್ ಸಿರಪ್ ಮತ್ತೆ ಟ್ಯಾಬ್ಲೆಟ್ ಅಂತ ಕೊಟ್ರು ಅದರಿಂದ ಸ್ವಲ್ಪ ಪರವಾಗಿಲ್ಲ ಈಗ ನಿನ್ನೆ ನನಗೇನು ಮಾತಾಡಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ನನ್ನ ವ್ಲಾಗ್ ನಾನು ಮಾತಾಡಿ ಮಾಡಲಿಲ್ಲ ಏನು ನಾನು ಅಡಿಗೆನು ಮಾಡಿರಲಿಲ್ಲ ಇಡ್ಲಿಗೆ ನೆನೆ ಹಾಕಿದ್ದೆ ಅದನ್ನೆಲ್ಲ ನೋಡಿದ್ರಲ್ವ ನೀವು ಇವಾಗ ವಿಡಿಯೋಲಿ ವ್ಲಾಗಲ್ಲಿ ಸೊ ನಾನು ಇವಾಗ ನಂದು ಬ್ರೇಕ್ಫಾಸ್ಟ್ ರೆಡಿ ಆಯಿತು ನಾನು ತಿಂದ್ಬಿಟ್ಟು ಬಟ್ಟೆ ಒಗೆದ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಮತ್ತೆ ಮಗುಗೆ ಸ್ಕೂಲ್ ಏನಕ್ಕಿದೆ ಅಂದರೆ ಇವಾಗ ವೀಕೆಂಡ್ ಕರ್ಫ್ಯೂ ತೆಗ್ದಿದಾರಲ್ವಾ ಸ್ಯಾಟರ್ಡೇ ಸಂಡೇ ವೀಕೆಂಡ್ ಕರ್ಫ್ಯೂ ತೆಗ್ದುಬಿಟ್ಟಿದ್ದಾರೆ ಸೊ ಇವತ್ತು ಅವ್ನಿಗೆ ಆಫ್ ಡೇ ಸ್ಕೂಲ್ ಇದೆ ಅದಕ್ಕೆ ಹೋಗಿದ್ದಾನೆ ನಂದಿದೆಲ್ಲ ಕೆಲಸ ಮುಗಿದ್ರೊಳಗೆ ಅವನು ಬಂದ್ಬಿಡ್ತಾನೆ ನಂದು ಇವತ್ತು ಆಫ್ ಡೇ ಮಾತ್ರ ವ್ಲಾಗ್ ಇರುತ್ತೆ ಮಧ್ಯಾಹ್ನ ಮೇಲೆ ಅಂದರೆ ಮಧ್ಯಾಹ್ನದವರೆಗೂ ವ್ಲಾಗ್ ಇರುತ್ತೆ ನಾನು ಯಾಕಂದರೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತಿದ್ದೀನಿ ಸೊ ಫ್ರೆಂಡ್ಸ್ ನಾನು ಇವಾಗ ಬಟ್ಟೆ ಒಗೆದ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಬಟ್ಟೆ ಒಗೆದು ಬಂದೆ ಇಷ್ಟೊತ್ತಾಯಿತು ಎರಡು ದಿನ ಬಟ್ಟೆ ಒಗೆದಿಲ್ಲ ಅಂದರೆ ಯಾವ ಗತಿ ಆಗುತ್ತೆ ನೋಡಿ ಎರಡು ದಿನ ಅಲ್ಲ ಒಂದಿನ ನಿನ್ನೆ ಒಂದಿನ ಒಗೆದಿರಲಿಲ್ಲ ನಾನು ನಿನ್ನೆ ಒಂದು ದಿನ ಬಟ್ಟೆ ಒಗೆದಿರೋ ಅದಕ್ಕೆ ನಿನ್ನೆದು ಇವತ್ತಿಂದು ಸೇರಿ ಎರಡೆರಡು ದಿನದ ಹೋಯಿತು ಅಷ್ಟು ಬಟ್ಟೆ ಒಗೆಯುವಾಗ ಫುಲ್ ಟೈರ್ಡ್ ಆಗೋಯ್ತು ನನಗೆ ಮೊನ್ನೆ ರಾತ್ರಿ ನಾನು ಒಂದೇ ಸೈಡ್ ಮಲಗಿದ್ದೆ ಅನಿಸುತ್ತಿಲ್ಲ ಏನೋ ಸ್ಟ್ರೈನ್ ಆಗಿರಬೇಕು ಈ ರೈಟ್ ಸೈಡ್ ಶೋಲ್ಡರ್ ಫುಲ್ ಪೇನ್ ಆಗ್ತಾ ಇತ್ತು ನನಗೆ ನಿನ್ನೆ ಫುಲ್ ಕೈ ಎತ್ತಕ್ಕೆ ಆಗ್ತಾ ಇರಲಿಲ್ಲ ಆಮೇಲೆ ನಿನ್ನೆ ಹಸ್ಬೆಂಡ್ ಬಂದು ಟ್ಯಾಬ್ಲೆಟ್ ತಂದು ಕೊಟ್ಟರು ಮತ್ತು ನೋವಿಂದ ಎಣ್ಣೆ ಬರುತ್ತಲ್ವ ಅದನ್ನು ಹಾಕಿ ಮಸಾಜ್ ಮಾಡಿ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದ್ಮೇಲೆ ಸ್ವಲ್ಪ ಕಡಿಮೆ ಆಯಿತು ನನಗೆ ಇವತ್ತು ಹೆಲ್ತಿಯಾಗಿದ್ದೀನಿ ಸ್ವಲ್ಪ ವಾಯ್ಸ್ ಸರಿಯಾಗಿ ಬೇಕಷ್ಟೇ ಕಾಫ್ ಇರೋದ್ರಿಂದ ಮತ್ತು ಬಿಟ್ಟರೆ ಹೆಲ್ತಿಯಾಗಿದ್ದೀನಿ ಎಲ್ಲ ಫೈನ್ ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಫ್ರೆಂಡ್ಸ್ ಇವಾಗ ಟೈಮ್ ಬಂದುಬಿಟ್ಟು 10:25 ಆಯಿತು ನಾನು ಇವಾಗ ಥರ್ಸ್ಡೇ ಮತ್ತು ಫ್ರೈಡೇದು ಬ್ಲಾಗ್ ಎಡಿಟ್ ಮಾಡಬೇಕು ಅದಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಅದು ಎಡಿಟ್ ಮಾಡಿದ್ಮೇಲೆ ಪೋಸ್ಟ್ ಮಾಡಬೇಕು ಅದಾದಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನನ್ನ ಮಗ ಎಷ್ಟೊತ್ತಿಗೆ ಬರ್ತಾನೋ ಅಷ್ಟೊತ್ತಿಗೆ ಮುಗಿದು ಬಿಡಬೇಕದು ನಾನು ಅದಾದಮೇಲೆ ಸಿಗ್ತೀನಿ ನಿಮಗೆ ಈಗಷ್ಟೇ ನನ್ನ ಪಾರ್ಸಲ್ ಬಂತು ಅಮೆಝಾನಿಂದ ಅದರಲ್ಲಿ ಏನಿದೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಸರಿ ಸಾಯಂಕಾಲಕ್ಕೆ ತಿನ್ನಕ್ಕೆ ಏನಾದರೂ ಬೇಕು ಅಂತ ಹೇಳ್ತಾ ಇದ್ದ ಮಗು ಮತ್ತು ಹಸ್ಬೆಂಡ್ ಮನೆಯಲ್ಲೇ ಇದ್ದರು ಅವರು ಸ್ಯಾಟರ್ಡೇ ಆಗಿದ್ದರಿಂದ ಹಸ್ಬೆಂಡ್ ಮಗುನ ಕರ್ಕೊಂಬಂದವ್ರು ಹೋಗಿರಲಿಲ್ಲ ಆಫೀಸ್ಗೆ ಮನೇಲೇ ಇರ್ತೀನಿ ರೆಸ್ಟ್ ಮಾಡ್ತೀನಿ ಅಂತಿದ್ರು ಕಾಫಿ ಇತ್ತಲ್ವಾ ರೆಸ್ಟ್ ಮಾಡ್ತೀನಿ ಅಂದಿದ್ರು ಸರಿ ಸಾಯಂಕಾಲಕ್ಕೆ ಬಿಸಿ ಬಿಸಿಯಾಗಿ ಏನಾದರೂ ಬೇಕು ಸ್ವಲ್ಪ ಹೆಲ್ತಿಯಾಗೂ ಬೇಕು ಅಂದಿದ್ದಕ್ಕೆ ಚಾಯ್ ಪರಾಟ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಇದೇನಿಲ್ಲ ಫ್ರೆಂಡ್ಸ್ ಚಪಾತಿ ಹಿಟ್ಟು ಥರನೇ ಕಲಸೋದು ಬಟ್ ಚಪಾತಿ ಹಿಟ್ಟಿಗೆ ಬರೀ ನಾವು ಸಾಲ್ಟ್ ಹಾಕ್ತೀವಿ ಗೋಧಿ ಹಿಟ್ಟು ಹಾಕ್ತೀವಿ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬೇಕು ನಾವು ಯಾಕಂದರೆ ಆವಾಗಲೇ ಚಾಯ್ ಪರಾಟಗೆ ಅದೊಂದು ಸ್ವೀಟ್ನೆಸ್ ಕೊಡೋದು ಚೆನ್ನಾಗಿ ಬರುತ್ತೆ ಮತ್ತು ದಪ್ಪ ಇರಬೇಕು ಇದು ಹಿಟ್ಟು ನಾವು ಚಪಾತಿ ಯಾವ ಥರ ತೆಳ್ಳಗೆ ಲಟ್ಟಿಸ್ತೀವಿ ಆ ಥರ ಲಟ್ಟಿಸ್ಬಾರ್ದು ಇದು 1:2 ರೇಷಿಯೋ ಅಂದರೆ ಸ್ವಲ್ಪ ದಪ್ಪನೇ ಇರಬೇಕು
ನೋಡಿ, ನಾನು ಇಷ್ಟು ದಪ್ಪ ಹಿಟ್ಟಲ್ಲಿ ಇವಾಗ ನಾವು ಚಪಾತಿ ಮಾಡೋದಾದ್ರೆ ಇದರಲ್ಲಿ 8 ಚಪಾತಿ ಮಾಡ್ತೀವಿ. ನಾನು ಇದು ಚಾಯ್ ಪರೋಟ ಮಾಡ್ತಿದ್ದೀನಿ. ಸೊ ನಾನು ಇದಕ್ಕೆ ಅಂದರೆ 4 ಭಾಗ ಮಾಡ್ಕೊಂಡಿದ್ದೀನಿ ಆ ಹಿಟ್ಟನ್ನು. ಚೆನ್ನಾಗಿ ಈ ಥರ ಲಟ್ಟಿಸ್ಕೊಂಡು ಫಸ್ಟ್ ಲಟ್ಟಿಸ್ಕೋಬೇಕು. ಈ ಥರ ಲಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಕು. ಆಯಿಲ್ ಅಪ್ಲೈ ಮಾಡಿ 4 ಪಾರ್ಟ್ಸ್ ಥರ ಅದನ್ನು ಫೋಲ್ಡ್ ಮಾಡಬೇಕು. ಮೊದಲೊಂದು ಥರ ಮಡ್ಚಿ ಹಾಕಬೇಕು. ನೋಡಿ, ಇವಾಗ ತೋರಿಸ್ತೀನಿ ನಾನು. ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಬಿಟ್ಟು ಪುನಃ ಅದನ್ನು ಲಟ್ಟಿಸ್ಬೇಕು. ಅವಾಗ ಏನಾಗುತ್ತೆ ಅಂದರೆ ಉಬ್ಬುತ್ತೆ ಚೆನ್ನಾಗಿ, ಲೇಯರ್ಸ್ ಲೇಯರ್ಸ್ ಆಗಿ, ಪರೋಟ ಥರ ಲೇಯರ್ಸ್ ಆಗಿ ಬರುತ್ತೆ. ನೀವು ಚಪಾತಿನೂ ಈ ಟೈಪಲ್ಲಿ ಮಾಡ್ಕೋಬೋದು, ಆದರೆ ತೆಳ್ಳಗಿರುತ್ತೆ ಅದು. ಇದು ಸ್ವಲ್ಪ ದಪ್ಪ ಇರಬೇಕು ಹಿಟ್ಟು, ನಾವು ಲಟ್ಟಿಸೋದನ್ನು ದಪ್ಪ ಇರಬೇಕು. ತುಂಬ ಚೆನ್ನಾಗಾಗುತ್ತೆ ಇದು ತಿನ್ನಕ್ಕೆ ಟೀ ಜೊತೆ. ಯಾರಿಗೆಲ್ಲ ಟೀ ಜೊತೆ ಈ ಥರ ಪರೋಟ ಮತ್ತು ಇಲ್ಲ ಚಪಾತಿ ತಿನ್ನಕ್ಕೆ ಇಷ್ಟನೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ತುಂಬ ಇಷ್ಟ ಈ ಥರ ಟೀ ಜೊತೆ. ಏನಂದರೆ ಇದಕ್ಕೆ ಹಿಟ್ಟಲ್ಲಿ ನಾವು ಸಕ್ಕರೆ ಹಾಕಿರ್ತೀವಲ್ವಾ, ಅದು ತುಂಬ ಟೇಸ್ಟ್ ಕೊಡುತ್ತೆ, ರೋಸ್ಟ್ ಆಗುತ್ತೆ. ನೋಡಿ, ನಾನು ಆ ಕಡೆ ಟೀಗೂ ಇಟ್ಟಿದ್ದೀನಿ ನಾನು, ಏಲಕ್ಕಿ ಮತ್ತು ಶುಂಠಿ ಹಾಕಿದ್ದೀನಿ. ನೋಡಿ, ತುಪ್ಪದಲ್ಲಿ ಇದನ್ನು ಫ್ರೈ ಮಾಡಬೇಕು. ತುಪ್ಪ ಜಾಸ್ತಿ ಹಾಕಬೇಕು ಅಂತಿಲ್ಲ, ಅದು ಫ್ರೈ ಆಗೋವರೆಗೂ. ನಾರ್ತ್ ಇಂಡಿಯನ್ಸ್ ಎಲ್ಲ ತುಂಬ ತುಪ್ಪ ಹಾಕ್ತಾರೆ, ತುಪ್ಪದಲ್ಲೇ ಕಾಯಿಸ್ತಾರೆ. ಮತ್ತು ನಾವು ಅಪ್ಲೈ ಮಾಡಿದ್ವಲ್ಲ ಆಯಿಲು, ಅದ್ರ ಬದಲು ಅವ್ರು ತುಪ್ಪನೇ ಯೂಸ್ ಮಾಡ್ತಾರೆ. ನಾನಿಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ ತುಪ್ಪ. ಫ್ಯಾಟ್ ಅಲ್ಲ ಫ್ರೆಂಡ್ಸ್, ಡೈಜೆಷನ್ಗೆ ಒಳ್ಳೇದು ಆಯಿಲ್. ನಮಗೆ ಆ್ಯಕ್ಚುಲಿ ಫ್ಯಾಟ್ ತುಪ್ಪದಿಂದ ಕೊಲೆಸ್ಟ್ರಾಲ್ ಬರುತ್ತೆ, ಬಟ್ ಅಷ್ಟು ಆಯಿಲ್ ಅಷ್ಟು ಇರೋದಿಲ್ಲ. ತುಪ್ಪ ಯಾವತ್ತಿದ್ರೂ ಡೈಜೆಷನ್ಗೆ ತುಂಬ ಒಳ್ಳೇದು. ಹಂಗಂತ ಓವರ್ ಆಗಿ ತಿಂದರೆ ಅದೂ ಕೊಲೆಸ್ಟ್ರಾಲೇನೆ. ಎಲ್ಲದು ಲಿಮಿಟಲ್ಲಿ ಇರಬೇಕು. ನೋಡಿ, ಒಂದು ಕಡೆ ಟೀ ರೆಡಿ ಆಗ್ತಿದೆ, ಒಂದು ಕಡೆ ಚಾಯ್ ಪರೋಟ ರೆಡಿ ಆಗ್ತಿದೆ. ನೀವು ಟ್ರೈ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ನಿಮ್ಗೇನಾದರೂ ಇಲ್ಲ ಇದು ಬರೀ ನಮ್ಗೆ ಹಂಗೆ ತಿನ್ನೋಕ್ಕಾಗಲ್ಲ, ಪಲ್ಯ ಬೇಕು ಏನಾದರೂ ಬೇಕು ಅಂದರೆ ಎಗ್ ಬುರ್ಜಿ ಏನಾದರೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ನೈಟ್ ನಾವೇನು ಮಾಡಿಲ್ಲ ಫ್ರೆಂಡ್ಸ್, ಅಡುಗೆ ಹೊರಗಡೆಯಿಂದ ತರಿಸಿದ್ವಿ, ಯಾಕಂದ್ರೆ ಹಸ್ಬೆಂಡ್ ಮನೇಲಿರೋದ್ರಿಂದ ಫುಡ್ ಹೊರಗಡೆಯಿಂದ ತರಿಸಿದ್ರು. ಸೊ ನನ್ನ ವ್ಲಾಗ್ ಇವತ್ತಿಂದು ಇಲ್ಲಿಗೆ ಎಂಡ್ ಆಗುತ್ತೆ ಫ್ರೆಂಡ್ಸ್. ಲೈಕ್, ಕಮೆಂಟ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್.